ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿನ್ನ ನೀ ನೋಡ್ಕೋಬೇಕು, ನಿನ್ನ ಮಕ್ಕಳನ್ನೂ ನೋಡ್ಕೋಬೇಕು, ಮತ್ತೆ ನೀನಲ್ಲಿ ನಿನ್ನ ಗಂಡನ್ನು ಸಂಭಾಳಿಸ್ಬೇಕು. ಇದನ್ನೆಲ್ಲ ಯೋಚನೆ ಮಾಡಿನೇ ಅಪ್ಪ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿರೋದು. ಏನಪ್ಪ ನೀವು ಸರಿ ಅಂತ ಹೇಳ್ದೆ ಹೀಗ್ ಸುಮ್ಮನಾಗ್ಬಿಟ್ರಿ. ಅಲ್ಲಮ್ಮ, ಇದಕ್ಕೆ ನಿನ್ ಗಂಡ ಒಪ್ಕೋತಾರಮ್ಮ? ಅವ್ರು ಖಂಡಿತ ಒಪ್ಕೊಳ್ಳಲ್ಲ ಅಪ್ಪ, ಆ ವಿಷಯ ನಿಮ್ಗೂ ಗೊತ್ತು ತಾನೆ. ಮತ್ ಯಾಕೆ ಎಲ್ಲಾ ಗೊತ್ತಿತ್ತು ಬೀದಿಲ್ ಹೋಗೋ ಮಾರಿನ ಮನೆ ಕರ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ ಅಪ್ಪ? ಇದರಲ್ಲೇನಂತ ಪ್ರಾಬ್ಲಮ್ ಇದೆ ಅಪ್ಪ? ಈ ಕಾಲದಲ್ಲೆಲ್ಲ ಕೆಲ್ಸ ಸಿಗ ತುಂಬಾನೇ ಕಷ್ಟ. ಚಿತ್ರಕ್ಕ ಹೇಳ್ತಿರೋದು ಸರಿಯಪ್ಪ. ಐಶು, ನೀನ್ ಚಿಕ್ಕ ಹುಡುಗಿ, ನಿಂಗಿದೆಲ್ಲ ಗೊತ್ತಾಗಲ್ಲ ಸುಂದರ್. ಇದು ಈಗ ಹಿಂಗ್ ಕಾಣಿಸುತ್ತೆ, ಮುಂದೆ ಏನೇನ್ ಸಮಸ್ಯೆ ಆಗತ್ತೆ ಅಂತ ಗೊತ್ತಾ ನಿನ್ಗೆ? ಅಪ್ಪ, ವಯಸ್ಸಲ್ಲಿ ಬೇಕಾದ್ರೆ ನಾನ್ ತುಂಬಾನೇ ಚಿಕ್ಕೋಳಾಗಿರ್ಬೋದು, ಆದ್ರೆ ಅಕ್ಕಂದ್ರು ನಾಲ್ಕು ಜನನು ಮದ್ವೆ ಆಗಿ ಹೋದಾಗಿಂದನು ಅವ್ರು ಪಡ್ತಿರೋ ಕಷ್ಟನೆಲ್ಲ ನಾನ್ ನೋಡ್ತಾನೆ ಅಲ್ವಾಪ್ಪ ಇರೋದು. ಅವರಿಗೆ ಬರೀ ಅವ್ರವ್ರ ಕಷ್ಟ, ಅವ್ರವ್ರ ಅನುಭವ ಮಾತ್ರ. ಆದ್ರೆ ಅವ್ರ ನಾಲ್ಕು ಜನರ ಕಷ್ಟನೂ ನಾನ್ ತುಂಬಾ ಹತ್ರದಿಂದ ನೋಡಿ ತುಂಬಾ ಹಿಂಸೆ ಪಟ್ಟಿದ್ದೀನಪ್ಪ, ಅದನ್ನೆಲ್ಲ ಇಟ್ಕೊಂಡೇ ಹೇಳ್ತಿದ್ದೀನಿ. ಚಿತ್ರಾಕನ್ ಕಷ್ಟ ಸಮಸ್ಯೆ ಇದೆಲ್ಲ ಇದ್ದೇ ಇರುತ್ತಪ್ಪ. ಚಿತ್ರಾಕ ಈಗ ತಗೊಂಡಿರೋ ನಿರ್ಧಾರ ತುಂಬಾನೇ ಸರಿ, ಅದಕ್ಕೆ ನೀವು ಕಲ್ಲು ಹಾಕ್ಬೇಡಿ. ನೋಡಮ್ಮ,